ಬೆಂಗಳೂರು ನಗರ ಹತ್ತನೇ ಬಾರಿ ಕುತೂಹಲ ಮೂಡಿಸಿದ್ದ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಉಪಚುನಾವಣೆಯಲ್ಲಿ ಬಿಜೆಪಿಯ ಮುನಿರತ್ನ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಆರಂಭಿಕ ಹಂತದಿಂದಲೂ ಲೀಡ್ ತೆಗೆದುಕೊಂಡ ಮುನಿರತ್ನ ಕೊನೆ ತನಕ ಹಿಂತಿರುಗಿ ನೋಡಿಲ್ಲ. ಬಿಜೆಪಿಯ ಮುನಿರತ್ನ 55,102 ಮತ 58,146 ಮತ, ಕುಸುಮ 28,046 ಮತ, ಜೆಡಿಎಸ್ನ ಕೃಷ್ಣಮೂರ್ತಿ 1,856 ಮತ. ಇನ್ನು ಶಿರಾ ಉಪಚುನಾವಣೆಯಲ್ಲೂ ಕೂಡ ಕಮಲ ಅರಳಿದೆ. ಶಿರಾದಲ್ಲಿ ಬಿಜೆಪಿಯ ರಾಜೇಶ್ ಗೌಡ ಕೂಡ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿಯ ರಾಜೇಶ್ ಗೌಡ 21,401 ಮತ 18,046 ಮತ, ಕಾಂಗ್ರೆಸ್ನ ಜಯಚಂದ್ರ 18,046 ಮತ, ಜೆಡಿಎಸ್ನ ಮಲ್ಲಾಜಂ 11,648 ಮತಗಳನ್ನು ಪಡೆದಿದ್ದಾರೆ. ಒಟ್ಟಾರೆ ರಾಜ್ಯದ ಎರಡು ಕ್ಷೇತ್ರಗಳಲ್ಲಿಯೂ ಬಿಜೆಪಿ ಜಯಭೇರಿ ಬಾರಿಸುವ ಮೂಲಕ ತನ್ನ ಪ್ರತಿಷ್ಠೆಯನ್ನ ಉಳಿಸಿಕೊಂಡಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಈ ಚುನಾವಣೆಯ ಗೆಲುವು ಅಗ್ನಿ ಪರೀಕ್ಷೆಯಾಗಿತ್ತು. ಆದರೆ ಈ ಬಾರಿ ಚುನಾವಣೆಯಲ್ಲಿ ಶಿವಕುಮಾರ್ ಹೀನಾಯ ಸೋಲು ಕಂಡಿದ್ದಾರೆ. ಬಿಹಾರ ಚುನಾವಣೆಯ ರಾಜಕೀಯ ಬೆಳವಣಿಗೆ ಒಂದು ಹಂತಕ್ಕೆ ಬಂದ ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ದೆಹಲಿಗೆ ತೆರಳಿ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಪಡೆಯಲಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಮತ್ತೊಂದು ರೀತಿಯ ರಾಜಕೀಯ ಬೆಳವಣಿಗೆ ಘಟಿಸುವುದಂತೂ ನಿಶ್ಚಿತ.